ಈ ಸಿಡಿ ಲೇಡಿ ಎಲ್ಲಿಂದ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಾಳೆ ಎಲ್ಲಿ ತನಕ ಊಹಾಪೋಹ ಹೋಗಿತ್ತು ಅಂತಂದ್ರೆ ಆಕೆ ಉತ್ತರ ಪ್ರದೇಶದ ಲಕ್ನೋ ಅಲ್ಲಿಂದ ಬಿಡುಗಡೆ ಮಾಡ್ತಾ ಇದ್ದಾಳೆ ಅವಳ ಜೊತೆ ಒಂದು ಟೀಮ್ ಇದೆ ಅವರು ಅವಳತ್ರ ಆ ರೀತಿ ಮಾತಾಡಿಸ್ತಾ ಇದ್ದಾರೆ ಎಡಿಟ್ ಮಾಡ್ತಾರೆ ಯಾವುದು ಬೇಕು ಅದನ್ನ ಮಾತ್ರ ಎಡಿಟ್ ಮಾಡ್ತಾರೆ ಬ್ಲರ್ ಮಾಡ್ತಾರೆ ಆಮೇಲೆ ಕಳಿಸ್ತಾರೆ ಇದೆಲ್ಲ ಇತ್ತು ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲೇ ಇದ್ದಾಳೆ ಸಿಡಿ ಲೇಡಿ ಸಿಡಿ ಲೇಡಿ ಬೆಂಗಳೂರಿನಲ್ಲಿ ಇದ್ದಾಳೆ ಸಿಡಿ ಲೇಡಿ ಜಾಡು ಬೆನ್ನತ್ತಿದೆ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರು ಹೊರವಲಯದಲ್ಲೇ ಸಿಡಿ ಲೇಡಿ ವಾಸ್ತವ್ಯ ಹೂಡಿದ್ದಾಳೆ ಪರಶಿವಮೂರ್ತಿ ಜೊತೆಯಲ್ಲೇ ಇದ್ದಾಳೆ ಸಿಡಿ ಲೇಡಿ ಯಾರಿ ಪರಶಿವಮೂರ್ತಿ ಉದ್ಯಮಿ ಕೆ ಶಿವಕುಮಾರ್ ಕನ್ವಿನ್ಸ್ ಆಗಬೇಡಿ ಉದ್ಯಮಿ ಕೆ ಶಿವಕುಮಾರ್ ಉದ್ಯಮಿ ಕೆ ಶಿವಕುಮಾರ್ ಅವರ ಡ್ರೈವರ್ ಪರಶಿವಮೂರ್ತಿ ಜೊತೆ ಯುವತಿ ಬೆಂಗಳೂರಿನಲ್ಲಿ ಇದ್ದುಕೊಂಡೇ ವಿಡಿಯೋ ರಿಲೀಸ್ ಮಾಡ್ತಿರೋ ಬಗ್ಗೆ ಇದೀಗ ಎಸ್ಐಟಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇಲ್ಲಿ ತನಕ ಹೋಗಿತ್ತು ಉತ್ತರ ಪ್ರದೇಶ ಲಕ್ನೋ ತನಕ ಹೋಗಿತ್ತು ಅಲ್ಲಿಂದ ಮಾಡ್ತಾ ಇದ್ದಾಳೆ ಅವಳ ಜೊತೆ ಟೀಮ್ ಇದೆ ಇವಳು ಮಾಡಿದ ತಕ್ಷಣ ರೆಕಾರ್ಡ್ ಮಾಡಿದ ತಕ್ಷಣ ಎಡಿಟ್ ಮಾಡ್ತಾರೆ ಬ್ಲರ್ ಮಾಡ್ತಾರೆ ಇದೆಲ್ಲ ಆಕೆ ಗೊತ್ತಿರೋಕೆ ಸಾಧ್ಯ ಇದೆಯಾ ಆಮೇಲೆ ಎಲ್ಲ ಕರ್ನಾಟಕದ ಎಲ್ಲ ಟಿವಿ ಮಾಧ್ಯಮಗಳು ಏನೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದೆ ಎಲ್ಲ ಕೇಳಿಸ್ಕೊತಾ ಇದ್ದಾಳೆ ಅದಕ್ಕಾಗಿ ಮತ್ತೊಂದು ವಿಡಿಯೋ ರೆಡಿ ಮಾಡ್ತಾ ಇದ್ದಾಳೆ ವಗೇರೆ 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 ಓಕೆ ರವಿ ಈಗ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ರವಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ರವಿ ಒಂದು ಕಳೆದ 24 ದಿನಗಳಿಂದ ಈ ಕೇಳಿದ್ದಾಳೆ ಅಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಮಾಹಿತಿ ಬರ್ತಾ ಇತ್ತು ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತ ಮಾಹಿತಿ ಬರ್ತಾ ಇದೆ ಪರಶಿವಮೂರ್ತಿ ಅವರ ಜೊತೆ ಇದ್ದಾರೆ ಅಂತ ಎಸ್ ಹೆಚ್ಚಿನ ಮಾಹಿತಿ ಏನಿದೆ ಏನು ಪ್ರಮುಖ ಅಂಶಗಳು ಇದರಿಂದ ಬೆಳಕಿಗೆ ಬರ್ತಾ ಇದೆ ಜಯಪ್ರಕಾಶ್ ಬಹುಶಃ ಸಿಡಿ ರಾದಂತದ ಪ್ರಕರಣ ಬಹುತೇಕ ಲಾಜಿಕಲ್ ಎಂಡ್ಗೆ ಬಂದು ಇವತ್ತು ತಲುಪಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ಕಳೆದ ಹಲವಾರು ದಿನಗಳಿಂದ ಅಜ್ಞಾತ ಸ್ಥಳದಲ್ಲಿದ್ದಂತಹ ಆ ಯುವತಿ ಒಂದಷ್ಟು ವಿಡಿಯೋಗಳನ್ನು ಬಿಡ್ತಾ ಇದ್ಲು ನನ್ನ ತಂದೆ ತಾಯಿಗೆ ಜೀವ ಬೆದರಿಕೆ ಇದೆ ಅವರಿಗೆ ರಕ್ಷಣೆ ಕೊಡಿ ಅವರನ್ನು ಬೆಂಗಳೂರಿಗೆ ಕರೆಸಿ ಸೊ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ಅಜ್ಞಾತ ಸ್ಥಳದಲ್ಲಿ ಇದ್ದುಕೊಂಡೇ ಆ ವಿಡಿಯೋನ ರಿಲೀಸ್ ಮಾಡ್ತಿದ್ರು ಸೊ ಆ ಯುವತಿಗೂ ಕೂಡ ಈಗಾಗಲೇ ಸುಮಾರು 5 ಬಾರಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಅವರ ತಂದೆ ತಾಯಿಯನ್ನು ಪೊಲೀಸರ ರಕ್ಷಣೆ ಕೊಟ್ಟರೆ ನಿಜಕ್ಕೂ ಕೂಡ ಆಕೆ ಬರ್ತಾಳೆ ಅನ್ನುವಂತಹ ಒಂದು ಆಕೆಯ ಅನುಮಾನಕ್ಕೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಒಂದು ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ ಖುದ್ದು 4 ಜನ ಏನು ಆ ಯುವತಿಯ ತಂದೆ ತಾಯಿ ಮತ್ತು ಇಬ್ಬರು ಸಹೋದರರನ್ನು ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ ಆಡುಗೋಡಿಯಲ್ಲಿರುವಂತಹ ಟೆಕ್ನಿಕಲ್ ಸೆಂಟರ್ಗೆ ಕರೆಸ್ಕೊಂಡಿದ್ದಾರೆ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ಅಜ್ಞಾತ ಸ್ಥಳದಲ್ಲಿರುವಂತಹ ಆ ಯುವತಿಗೆ ಆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಜೊತೆಗೆ ಆಕೆ ಎಲ್ಲಿದ್ದಾಳೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಬೆಂಗಳೂರಿಂದ ಹೆಚ್ಚು ಕಡಿಮೆ 80 ಕಿಲೋಮೀಟರ್ನಿಂದ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆಕೆ ಒಂದು ಮನೆಯಲ್ಲಿ ವಾಸವಾಗಿದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಿರುವಂಥದ್ದು ಆಕೆ ಈ ಒಂದು ಪ್ರಕರಣದಲ್ಲಿ ಪರಾರಿಯಾಗಿರುವಂತಹ ಕನಕಪುರದ ಗ್ರಾನೈಟ್ ಉದ್ಯಮಿಯಾದಂತಹ ಕೆ ಶಿವಕುಮಾರ್ ಅವರ ಕಾರು ಚಾಲಕರಾದಂತಹ ಪರಶಿವಮೂರ್ತಿ ಜೊತೆ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿರುವಂಥದ್ದು ಬಹುಶಃ ಇವತ್ತು ಸಂಜೆ ಒಳಗಡೆ ಆಕೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಜಯಪ್ರಕಾಶ್ ಓಕೆ ಥ್ಯಾಂಕ್ ಯು ಇದರ ಜೊತೆಗೆ ಬಂದೆ ಲೈನಲ್ಲಿರಿ ಇನ್ನೊಂದು ಮಾಹಿತಿ ನಿಮ್ಮ ಹತ್ರ ಕೇಳಬೇಕಾಗಿದೆ ಮತ್ತೊಂದು ಕಡೆ ಬರೋಬ್ಬರಿ 1.5 ತಾಸಿನಿಂದ ಸಿಡಿ ಲೇಡಿ ಪೋಷಕರ ವಿಚಾರಣೆ ನಡೀತಾ ಇದೆ ಎಸ್ಐಟಿ ಅಧಿಕಾರಿಗಳ ಎದುರು ಕಣ್ಣೀರಿಡ್ತಾ ಇದ್ದಾರಂತೆ ಪೋಷಕರು ಯಾವ ಪ್ರಶ್ನೆಗೂ ಉತ್ತರಿಸದೆ ಮೌನವಾಗಿ ಕಣ್ಣೀರಿಡುತ್ತಿರುವಂಥ ಪೋಷಕರು ಸಿಡಿ ಲೇಡಿ ಕರೆಸುವಂತೆ ಪೋಷಕರಿಗೆ ಎಸ್ಐಟಿ ಅಧಿಕಾರಿಗಳ ಮನವೊಲಿಕೆ ನಿಮಗೂ ರಕ್ಷಣೆ ಕೊಡ್ತೀವಿ ನಿಮ್ಮ ಮಗಳಿಗೂ ರಕ್ಷಣೆ ಕೊಡ್ತೀವಿ ನಿಮ್ಮ ಮಗಳು ಎಸ್ಐಟಿ ಎದುರು ಹಾಜರಾಗಲು ಹೇಳಿ ಆಕೆ ಹೇಳಿಕೆ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ ನಿಮಗೂ ನಿಮ್ಮ ಮಗಳಿಗೂ ಜೀವಕ್ಕೆ ಕುತ್ತಾಗದಂತೆ ರಕ್ಷಣೆ ಕೊಡ್ತೀವಿ ಸಿಡಿ ಲೇಡಿ ಪೋಷಕರಿಗೆ ಎಸ್ಐಟಿ ಅಧಿಕಾರಿಗಳ ಭರವಸೆ ಒಂದು ಕಡೆ ಬೆಂಗಳೂರಿನಲ್ಲಿ ಇದ್ದಾರೆ ಆ ಹೆಣ್ಣುಮಗಳು ಅಂತ ಹೇಳ್ತಾರೆ ಮತ್ತೊಂದು ಕಡೆ ಪೋಷಕರ ಹತ್ರ ಹೇಳ್ತಾರೆ ಕರೆಸಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ನಿನ್ನೆ ಜಗದೀಶ್ ಅವರು ಹೇಳ್ತಾರೆ ಸುರಕ್ಷತಾ ದೃಷ್ಟಿಯ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಎಸ್ಐಟಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕೆ ಬಂದೇ ಬರ್ತಾಳೆ ಅಂತ ಓಕೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಒನ್ಸ್ ಅಗೇನ್ ರವಿ ರವಿ 1.5 ಗಂಟೆಗಳಿಂದ ಇಲ್ಲಿ ತನಕ ಒಂದು ಮಾತೇನಿತ್ತು ಅಂತಂದರೆ ಯಾರದೋ ಸೂಪರ್ದೆಯಲ್ಲಿದ್ದಾರೆ ಅವರು ಅಂತೇಳಿ ಯಾರು ಇವರನ್ನು ಕರ್ಕೊಂಬಂದರು ಹೆಂಗೆ ಬಂದರು ಇವರು ಈಗ ಅದಾದ ನಂತರ ಏನೆಲ್ಲ ನಡೆಯಿತು ಏನೆಲ್ಲ ನಡೆಯುತ್ತೆ ಅಂತಿಮವಾಗಿ ಏನಾಗುತ್ತೆ ಶಿವಕುಮಾರ್ ಈಗಾಗಲೇ 1.5 ಗಂಟೆಯಿಂದ ಏನೋ
ಯುವತಿಯ ಪೋಷಕರನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ಅವರು ಸದ್ಯವಾಗಿ ಸೇಫ್ ಆಗಿದ್ದಾರೆ ಅನ್ನುವಂತಹ ಒಂದು ಸಂದೇಶ ಅಜ್ಞಾತ ಸ್ಥಳದಲ್ಲಿರುವಂತಹ ಯುವತಿಗೂ ಕೂಡ ಗೊತ್ತಾಗಿರುವಂತದ್ದು. ಜೊತೆಗೆ ಇದೇ ಹಂತದಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಶಿವಕುಮಾರ್ ಅನ್ನುವರ ಒಂದು ಟವರ್ ಲೊಕೇಶನ್ ಕೂಡ ಸಿಕ್ಕಿದೆ. ಆತನ ಜೊತೆ ಇರುವಂತಹ ಪರಶಿವಮೂರ್ತಿ ಏನು ಆತನ ಕಾರು ಚಾಲಕ ಪರಶಿವಮೂರ್ತಿ ಆ ಯುವತಿ ಜೊತೆ ಇದ್ದಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಸಸ್ಪೆಕ್ಟ್ ಕೂಡ ಈ ಸಂದರ್ಭದಲ್ಲಿ ರಿವೀಲ್ ಆಗ್ತಿರುವಂಥದ್ದು. ಸೊ ಹೀಗಾಗಿ ಪರಶಿವಮೂರ್ತಿ ಜೊತೆ ಇರುವಂತಹ ಆ ಯುವತಿಯನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂಪರ್ಕ ಮಾಡಿದರೆ ಈ ಒಂದು ಹಂತದಲ್ಲಿ ಎಸ್ಐಟಿ ಮುಂದೆ ಇರುವಂತಹ ಆ ಪೋಷಕರು ತನ್ನ ಮಗಳಿಗೆ ಬಂದಂತಹ ಪರಿಸ್ಥಿತಿಯನ್ನು ಕಂಡು ನಿಜಕ್ಕೂ ಕೂಡ ಕಣ್ಣೀರಿಡುತ್ತಿದ್ದಾರೆ. ಒಂದು ಒಂದು ಹಂತದಲ್ಲಿ ಏನೋ ಆ ತಂದೆ ತಾಯಿ ಇಬ್ಬರು ಕೂಡ ನಿಜಕ್ಕೂ ಕೂಡ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಏನು ಏನು ಬೆಳಗ್ಗೆ ಸುಮಾರು 11 ಗಂಟೆ ಸಂದರ್ಭದಲ್ಲಿ ಹೋದರು 11:30ವರೆಗೂ ಕೂಡ ಸಂದೀಪ್ ಪಾಟೀಲ್ ಇರ್ಬೋದು ಮತ್ತು ಡಿ ಸಿ ಪಿ ರವಿಕುಮಾರ್ ಇರ್ಬೋದು ಸೌಮೇಂದ್ರ ಮುಖರ್ಜಿ ಇರ್ಬೋದು ಎಲ್ಲರೂ ಮುಂದೆನೂ ಕೂಡ ಒಂದೇ ಅವ್ರ ವಾದ ಅಂದರೆ ನನ್ನ ಮಗಳು ಎಲ್ಲಿದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕಣ್ಣೀರಾಗ್ತಾರೆ. ಅವರನ್ನು ಸಮಾಧಾನ ಮಾಡೋದಕ್ಕೆ ಸಾಕಷ್ಟು ಜನ ಅಲ್ಲಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರ ಸಹೋದರರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಇಟ್ಕೊಂಡು ಅವರನ್ನು ಮನವೊಲಿಸುವಂತಹ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 3/4 ಗಂಟೆಗಳ ಕಾಲ ಅವರ ಹೇಳಿಕೆಯನ್ನು ದಾಖಲು ಕೂಡ ಮಾಡಿಕೊಂಡಿದ್ದಾರೆ. ಅವರ ಈ ಹೇಳಿಕೆ ಒಂದು ಸಾಕಷ್ಟು ರೋಚಕವಾಗಿರುವಂಥದ್ದು ರೋಚಕವಾಗಿರುವಂಥದ್ದು ನೋಡೋಣ. ರೋಚಕವಾಗಿರುವಂಥದ್ದು ಏನು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.